ಆದಷ್ಟು ಸಣ್ಣಗೆ ಹೆಚ್ಕೋಬೇಕು, ತುಂಬಾ ದಪ್ಪ ಆದ್ರೆ ಅಷ್ಟು ಚೆನ್ನಾಗಿರಲ್ಲ. ಮಂಗಳೂರು ಬಜ್ಜಿ ಮತ್ತೆ ಮೈಸೂರು ಬೋಂಡಾ ಅಂತಲ್ಲ, ಎರಡು ಒಂದೇ ಟೇಸ್ಟ್ ಇರುತ್ತಲ್ಲ? ಎಲ್ಲ ಒಂದೇ ಆಲ್ಮೋಸ್ಟ್. ಅಲ್ಲಿ ಬಜ್ಜಿ ಅಂತ ಕರೀತಾರೆ, ಇಲ್ಲಿ ಬೋಂಡಾ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಮಂಗಳೂರು ಬಜ್ಜಿ ಅಂತಾರೆ ಮಂಗಳೂರಲ್ಲಿ. ತುಂಬಾ ಬೇಗ ಮಾಡ್ಕೊಬಹುದು, ತುಂಬಾ ಬೇಗ ಮಾಡ್ಬೋದು, ಏನ್ ಟೈಮ್ ತಗೊಳ್ಳೋದೇ ಇಲ್ಲ, ಫಟಾಫಟ್ ಫಟಾಫಟ್ ಅಂತ ಮಾಡ್ತಾ ಇರ್ಬೋದು. ಈಗ ನೋಡ್ತಾ ಇದೀರಲ್ಲ, ಐದೇ ನಿಮಿಷದಲ್ಲಿ ರೆಡಿ ಆಗ. ಕಟ್ಲೆ ಹಿಟ್ಟಲ್ಲೇ ಮಾಡೋದಾಗುಣ್ಣ, ಮೈದಾ ಹಿಟ್ಟು? ಹೌದು, ಸಾಮಾನ್ಯವಾಗಿ ಬೋಂಡಾ ಎಲ್ಲ ಬಂದು ಕಡಲೆ ಹಿಟ್ಟಲ್ಲಿ ಮಾಡ್ತೀವಲ್ವಾ, ಇದು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಸೊ ಮೆಣಸಿನ್ಕಾಯಿ ಕೂಡ ಒಂದ್ ಮೆಣಸಿನ್ಕಾಯಿ ತಗೋತಾ ಇದೀನಿ. ಸೊ ಕಟ್ ಮಾಡ್ಕೊಂಡ್ಬಿಟ್ರೆ ನಾವು ಫಾಸ್ಟ್ ಆಗಿ ಎಷ್ಟು ಫಾಸ್ಟ್ ಆಗಿ ಕಟ್ ಮಾಡ್ಕೋತೀವೋ ಅಷ್ಟು ಫಾಸ್ಟ್ ಆಗಿ ನಮ್ಮ ಅಡಿಗೆ ರೆಡಿ ಆಗುತ್ತೆ. ಸೊ ಒಂದ್ ಪೀಸ್ ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೀರಾ, ಹಾಗೆ ಈರುಳ್ಳಿ, ಒಂದ್ ಹಸಿ ಮೆಣಸಿನ್ಕಾಯಿ. ಹೌದು, ಇವಾಗ ಇದಕ್ಕೆ ಒಂದು ಅರ್ಧದ್ರಿಂದ ಮುಕ್ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೋತೀನಿ. ಸರಿ ಸರ್. ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಓಕೆಲ್ಲ? ಸರಿ ಗುಣಣ. ಮೂರ್ ಸ್ಪೂನ್ ಅಷ್ಟು ಮೊಸರು. ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಸೊ ಒಂದು ಐದು ಸ್ಪೂನ್ ಅಷ್ಟು, ಐದು ಟೇಬಲ್ ಸ್ಪೂನ್ ಅಷ್ಟು ಮೈದಾ ತಗೋತೀವಿ. ಅಂದ್ರೆ ಸಾಮಾನ್ಯವಾಗಿ ಮೊಸರು ಎಷ್ಟು ತಗೋತೀವೋ ಅದಕ್ಕೆ ಡಬಲ್ ಮೈದಾ ಹಿಟ್ಟು ತಗೋತೀವಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀರ್ ಹಾಕ್ತೀರಾ ಗುಣಣ ಇದಕ್ಕೆ? ನೀರ್ ಹಾಕಲ್ಲೇನ? ಇಲ್ಲ ಇಲ್ಲ, ನೀರ್ ಹಾಕ್ಬೇಕು. ಇದನ್ನ ಏನಂದ್ರೆ ಈ ಉದ್ದಿನೋಡೆ ನೋಡಿದಿರಲ್ಲ, ಆ ಹದಕ್ಕೆ ಕಲ್ಸ್ಕೋಬೇಕು. ಉದ್ದಿನೋಡೆ ಹಿಟ್ಟಿರತ್ತಲ್ಲ, ಆ ಹದಕ್ಕೆ ಕಲ್ಸ್ಕೋಬೇಕಿತ್ತ. ಇದಕ್ಕೆ ಮೆಣಸು ಹಾಕ್ತೀರಾ? ಮೆಣಸು ಹಾಕಿದ್ರೆ ಚೆನ್ನಾಗಿರತ್ತ? ಇಲ್ಲ, ಮೆಣಸು ಹಾಕಲ್ಲ, ಇದಕ್ಕೆ ಬೇಕಂದ್ರೆ ಹಾಕೋಬಹುದು, ಏನ್ ತೊಂದ್ರೆ ಏನಿಲ್ಲ ಅದ್ರಲ್ಲಿ. ಈಗ ನಾನ್ ಮಾಡ್ತಿರೋದು ಒಂದು ಪೋರ್ಷನ್ ವೈಸ್ ನೋಡ್ಕೊಂಡ್ರೆ ಒಂದು 15-20 ಬೋಂಡಾ ಆಗುತ್ತೆ. ಅಂದ್ರೆ ಸ್ವಲ್ಪ ಸಣ್ಣ ಸಣ್ಣದಕ್ಕೆ ಮಾಡ್ತೀರಾ? ಹೌದು, ಸಣ್ಣ ಸಣ್ಣಕ್ಕೆ ಮಾಡ್ಬೇಕು. ಒಂದ್ ಪೋರ್ಷನ್ ಅಂದ್ರೆ ಒಂದ್ ಪ್ಲೇಟ್ ಅಲ್ಲಿ ಒಂದ್ 6 ಪೀಸ್ ಅಥವಾ 7 ಪೀಸ್, ಒಂದ್ 3 ಜನ ತಿನ್ಬೋದು. ಈಗೆಲ್ಲ ಮಿಕ್ಸ್ ಆಗಿದೆ, ಒಂದು ಚಿಟಕೆ ಸೋಡಾ ಹಾಕ್ತೀನಿ. ಹೌದು, ಜಾಸ್ತಿ ಹಾಕೋದ್ ಬೇಕಾಗಿಲ್ಲ, ಒಂದ್ ಚಿಟಕೆ ಆದ್ರೆ ಸಾಕು. ಸೊ ಇದನ್ನೇನಾದ್ರು ರೆಸ್ಟ್ಗೆ ಏನಾದ್ರು ಇಡಬೇಕಾ, ನೆನೆಸಬೇಕಾ? ಇಲ್ಲ, ಏನು ಬೇಕಾಗಿಲ್ಲ. ಸೊ ತಕ್ಷಣ ಮಾಡಿದ ತಕ್ಷಣ ಹಾಗೆ ಮಿಕ್ಸ್ ಮಾಡ್ತಿದ್ದಾಗ ಎಣ್ಣೆಗೆ ಹಾಕ್ಬೋದು, ಎಣ್ಣೆನಲ್ಲಿ ಕರೆದು ಹಾಗೆ ಸರ್ವ್ ಮಾಡ್ಬೋದು ಬಿಸಿ ಬಿಸಿಯಾಗಿ. ಸರಿ, ಸೊ ಇವಾಗೆಲ್ಲ ರೆಡಿ ಇದೆ, ಎಣ್ಣೆನು ಕಾದಿದೆ, ಹಾಕ್ತಾ ಬರೋಣ. ಸರಿ, ಸೊ ಕೈ ಕೂಡ ಗಲೀಜ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸ್ಪೂನಲ್ಲೇ ಹಾಕ್ಬಿಡ್ಬೋದು. ತುಂಬಾ ಸಣ್ಣ ಸಣ್ಣಗಿದೆ ಅಲ್ಲ, ಅದು ಸ್ವಲ್ಪ ದಪ್ಪ ಆಗುತ್ತೆ ಫ್ರೈ ಆಗ್ತಿದ್ದಂಗೆನೆ. ಏನ್ ಮೈದಾ ಹಿಟ್ಟು ಹಾಕಿರೋದ್ರಿಂದ ಅಥವಾ ಸೋಡಾ ಹಾಕೋತೀವಲ್ಲ? ಸೋಡಾ ಮತ್ತೆ ಮೊಸರು ಹಾಕಿದೀವಿ. ಸೊ ಹಾಗಾಗಿ ಮಾಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ ಅಲ್ಲ ಗುಣಣ, ಅಥವಾ ಇಟ್ಟರೆ ಹುಳಿ ಬರೋ ಅಂತ? ಜಾಸ್ತಿ ಹೊತ್ತಿಟ್ರೆ ಬಿಸಿನಲ್ಲಿ ತಿಂದ್ರೆ ಒಳ್ಳೇದು, ಯಾವಾಗ್ಲೂ ಅಷ್ಟೇ. ಈ ಹಿಟ್ಟು ಮಾಡಿ ಇಟ್ಕೋಬಹುದು, ಬೇಕಂದ್ರೆ ನೀವು ಫ್ರಿಡ್ಜ್ ಅಲ್ಲಿ ಹುಳಿ ಬರಲ್ವಾ ಮೊಸರು ಹಾಕಿರೋದ್ರಿಂದ? ಹುಳಿ ಬರತ್ತೆ. ಸೊ ಇಡೋ ಹಂಗಿದ್ರೆ ಸೋಡಾ ಹಾಕದೇ ಬೇಕಿಲ್ಲ. ಸೊ ಎಷ್ಟು ನಿಮಿಷ ಬೇಯಿಸಬೇಕಾಗುತ್ತೆ ಗುಣ? ಯಾವ ಕಲರ್ ಬರಬೇಕು? ಇದು ಒಂಥರ ಗೋಲ್ಡನ್ ಕಲರ್ ಬರ್ಬೇಕಾಗತ್ತೆ, ಕಂದು ಬಣ್ಣ ಅಂತಾರಲ್ಲ, ಕಂದು ಬಣ್ಣ ಬರೋಷ್ಟು. ಸೊ ಬೇಗ ಕುಕ್ ಆಗುತ್ತೆ, ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗ್ಬೇಕು. ಸೊ ಇಲ್ದಿದ್ರೆ ಹಿಟ್ಟು ಅದೇ ರೀತಿ ಇದ್ರೆ ಚೆನ್ನಾಗಿರಲ್ಲ. ಬಟ್ ಏನ್ ಗೊತ್ತಾ, ಈ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಕುಕ್ ಮಾಡೋದ್ರಿಂದ ಆ ಯೋಚನೆನೂ ಇಲ್ಲ. ಹೌದು, ಜಾಸ್ತಿ ಹೀರೋದಿಲ್ಲ ಗುಣಣ. ಸೊ ನಾವು ಗೋಂಡಾ ಬೇಕಾದ್ರೆ ತೆಗ್ದು ಬಿಟ್ಟು ನೋಡಬಹುದು, ಸ್ವಲ್ಪ ಡ್ರೈ ಆಗೇ ಇರುತ್ತೆ, ಆಯಿಲ್ ಆಯಿಲ್ ಅಂತ ತುಂಬಾ ಅನ್ಸಲ್ಲ. ಸೊ ಇದನ್ನ ಬೇಕಾದ್ರೆ ನಾವು ಒಡೆ ತರನು ಮಾಡ್ಕೊಬಹುದಲ್ಲ? ಹಾ, ಒಡೆ ತರ ಬೇಕಾದ್ರೆ ಮಾಡ್ಕೋಬಹುದು. ಬಟ್ ಏನ್ ಗೊತ್ತಾ, ನಿಮ್ಗೆ ಆ ಟೇಸ್ಟ್ ಬಂದು ಒಡೆ ತರ ಇರಲ್ಲ. ಹೌದು, ಬಟ್ ಅಲ್ಲ ಏನಕ್ಕಂದ್ರೆ ಹದ ಕರೆಕ್ಟ್ ಆಗಿದೆ ಒಡೆ ತರನೇ. ಹೌದು. ಸೊ ತೆಗೆದ್ ಬಿಡೋಣ, ಈಗ ಆಗಿದೆ. ಹೌದಾ? ಹಾ, ಫುಲ್ ಡ್ರೈ ಆಗಿದೆ. ಹೌದು, ಎಣ್ಣೆ ಹೀರೇ ಇಲ್ಲ. ಸೊ ನಾವು ಬೇರೆ ಎಣ್ಣೆಲಿ ಕರ್ದು ಬಿಟ್ಟು ನೋಡಿದ್ರೆ ತಟ್ಟೆ ತುಂಬಾ ಬರೀ ಎಣ್ಣೆನೇ ಇರುತ್ತೆ ಪ್ಲೇಟ್ ಅಲ್ಲೆಲ್ಲ. ಅದು ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಎಣ್ಣೆನ ಸೋರಿಸ್ಕೊಳ್ಳಕ್ಕೆ ಕೊಲಾಂಡರ್ ಇಟ್ಕೊಂಡು ಅದನ್ನ ಸೋರಿಸ್ಕೊಂಡು ಎಣ್ಣೆ ಎಲ್ಲ ಸೋರಿದ ಮೇಲೆ ಸೆಪರೇಟ್ ಆಗಿ ತಗೋತೀವಿ. ಮತ್ತೆ ಆಮೇಲೆ ಟಿಶ್ಯೂ ಬೇರೆ ಇಟ್ಟಿರ್ತೀವಿ, ತುಂಬಾ ಎಣ್ಣೆ ಎಣ್ಣೆ ಅನ್ಸುತ್ತೆ. ಹೌದು. ಸೊ ಇದ್ರಲ್ಲಿ ಏನು ಬೇಕಾಗಿಲ್ಲ, ಫುಲ್ ಡ್ರೈ ಆಗ್ಬಿಡತ್ತೆ, ನಮ್ಗೆ ಎಣ್ಣೆನೂ ವೇಸ್ಟ್ ಆಗಲ್ಲ. ಹೌದು. ಸೊ ಗುಂಡಮ್ಮ, ಬಿಸಿ ಬಿಸಿಯಾದ ಮಂಗಳೂರು ಬಜ್ಜಿ ರೆಡಿ ಇದೆ. ರೆಡಿನಾ ಗುಂಡಣ? ಸೊ ಮಂಗಳೂರು ಬಜ್ಜಿ ಮೈಸೂರು ಬೋಂಡಾ, ಸೊ ರುಚಿ ನೋಡ್ಲಾ ಗುಂಡಣ? ಹಾ, ಖಂಡಿತ.
ಆಚೆ ಏನ್ ತಿಂತೀವಿ ಅದಕ್ಕಿಂತ ಡಬಲ್ ಡಬಲ್ ಟ್ರಿಬಲ್ ಅಷ್ಟು ಸೂಪರ್ ಆಗಿದೆ. ಆಮೇಲೆ ಆ ಕಾಯಿ ಪೀಸ್ ಹಾಕೊಂಡಿದೀವ, ಕಾಯಿ ಪೀಸ್ ಬಾಯಿ ಸಿಗ್ತಾ ಇದೆ, ಹಾಗೆ ಜೀರಿಗೆ ಕೂಡ ಒಂದೊಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಸೊ ಮಂಗಳೂರು ಬಜ್ಜಿ ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ, ನೀವು ಮನೇಲಿ ಟ್ರೈ ಮಾಡಿ, ತುಂಬಾನೇ ರುಚಿ ರುಚಿಯಾಗಿದೆ, ಬೇಗ ಆಗುವಂತ ಒಂದು ಬಜ್ಜಿ. ಸೊ ಗುಣನ ರುಚಿಯಾಗಿ ಬಜ್ಜಿ ಮಾಡ್ಕೊಟ್ಟಿದ್ದೀರಾ. ಸೊ ಅಷ್ಟೇ ರುಚಿಯಾಗಿ ಅಷ್ಟೇ ಆರೋಗ್ಯಕರವಾದ ಒಂದು ಅಡುಗೆನ ಹೇಳ್ಕೊಡೋದಿಕ್ ನಮ್ಮ ಅಜ್ಜಿಯವ್ರು ಬರ್ತಾ ಇದಾರೆ, ನಾವಿಬ್ರು ಹೊರಡೋಣ. ಖಂಡಿತ ಹೊರಡ್ಬೇಕಲ್ವಮ್ಮ. ಮತ್ತೆ ವೀಕ್ಷಕರ ನಾಳೆ ಒಂದು ಹೊಸ ರುಚಿ ಹೊಸ ಹೊಸ ಅಡಿಗೆಗಳ ಜೊತೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಎಲ್ರಿಗೂ ನಮಸ್ಕಾರ, ಅಜ್ಜಿ ಮನೆ ಅಡಿಗೆಗೆ ಸ್ವಾಗತ. ನಾನು ಶೋಭಾ ಪುರುಷೋತ್ತಮ್. ಆರೋಗ್ಯವಾಗಿದ್ದೀರಾ, ಆರೋಗ್ಯವಾಗಿದ್ದೀರಿ ಅಂತ ತಿಳಿತೀನಿ. ಇವತ್ತು ಕೂಡ ನಿಮಗೆ ಅಜ್ಜಿ ಮನೆ ಅಡಿಗೆಯಲ್ಲಿ ಸ್ವಾದಿಷ್ಟವಾದ ರುಚಿಕರವಾದ ಶುಚಿಯಾದ ಆರೋಗ್ಯಕರವಾದ ಅಡಿಗೆಯನ್ನ ಮಾಡಿ ತೋರಿಸ್ತೀನಿ. ಅದೇನಂದ್ರೆ ಸಬ್ಬಕ್ಕಿ ಶಿರಾ. ಸಬ್ಬಕ್ಕಿ ಶಿರಾಗೆ ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ಸಕ್ಕರೆ, ಹಾಲು, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಕೇಸರಿ, ಏಲಕ್ಕಿ ಪುಡಿ. ಸಬ್ಬಕ್ಕಿನ ಯಾವಾಗ್ಲೂ ಒಂದ್ 2 ತಾಸು ಮುಂಚೆ ನೀರು ಮತ್ತು ಹಾಲಲ್ಲಿ ನೆನೆಸಿಟ್ಕೊಂಡಿರ್ಬೇಕು. ಒಂದ್ 2 ಗಂಟೆ ಎರಡು ಮಿಕ್ಸ್ ಮಾಡಬೇಕು. ಸಬ್ಬಕ್ಕಿಗೆ ಹಾಲು ಮತ್ತು ನೀರನ್ನ ಸೇರಿಸ್ಬಿಟ್ಟು 2 ಗಂಟೆ ನೆನೆಸಿಟ್ಕೊಳ್ಬೇಕು. ಅದಕ್ಕೂ ಮುಂಚೆ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರ್ಕೋತೀವಿ. ತುಪ್ಪ ಕರಗ್ತಾ ಇದೆ, ಒಂದೆರಡು ಚಮಚ ಹಾಕಿ ಗೋಡಂಬಿ ಹುರ್ಕೊಳ್ಳಿ. ಸ್ವಲ್ಪ ಕೆಂಪು ಮುಡಿ ಬಂದಾಗ ದ್ರಾಕ್ಷಿ ಹಾಕಿ, ಅದು ದ್ರಾಕ್ಷಿ ಉಬ್ಬುತ್ತೆ ಅಷ್ಟು ಇದು ಮಾಡಿದ್ರೆ ಸಾಕು. ತುಂಬಾ ಹುರ್ಕೊಳ್ಳೋದು ಕೆಂಪಗಾಗೋದೇನು ಬೇಡ. ದ್ರಾಕ್ಷಿ ಯಾವಾಗ ಉಬ್ಬುತ್ತೋ ಅವಾಗ ಅದು ಕರೆದಿದೆ ಅಂತ ತಿಳ್ಕೊಬೇಕು. ಅದೇ ಪಾತ್ರೆಯಲ್ಲಿ ಈಗ ನೆನೆಸಿಟ್ಟಿದ್ದ ಹಾಲನ್ನ ಸ್ವಲ್ಪ ಉಳಿದಿರುತ್ತೆ, ಹಾಲು 1 ಕಪ್ಪು, 1 ಕಪ್ಪು ನೀರು. ಈ ಸಬ್ಬಕ್ಕಿ ನೆನೆಸಿದ್ದು ಇದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮುಕ್ಕಾಲು ಬೆಂದಾಗ ನಾವು ಅದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಕೇಸರಿ ಹಾಕಿ ಚೆನ್ನಾಗಿ ಕುದಿಬೇಕು. ಅರ್ಧಂಬರ್ಧ ಬೇಯಿಸಬೇಡಿ. ನೆನೆಸಿಡೋದು ಕೂಡ 2 ತಾಸು ಮರಿದೆ ನೆನೆಸಿಡಿ. ಬೇಗ ತಳ ಹಿಡಿಯುತ್ತೆ, ಕೈ ಆಡಿಸ್ತಾ ಇದೆ. ಅವಾಗ ಕೈ ಆಡಿಸ್ತಾ ಇರ್ಬೇಕಾದ್ರೆ ನಿಧಾನವಾಗಿ ಸಕ್ಕರೆ ಹಾಕೊಳ್ಳಿ. ಅದು ಸ್ವಲ್ಪ ಕರಗುತ್ತೆ, ನೀರು ಬಿಡುತ್ತೆ. ಕೇಸರಿ ಹಾಕಿ ಏಲಕ್ಕಿ ಕೇಸರಿ ಎಸಳು ಕೂಡ ನಾವು ಹಾಲಲ್ಲಿ ನೆನೆಸ್ಬಿಟ್ಟು ಅದನ್ನ ಕರಗಿಸಿ ಬಿಸಿ ನೀರಲ್ಲಿ ಒಂಚೂರು ಹಾಕಿದ್ರೆ ಕೇಸರಿ ಹೆಸರಿಂದ ಅದು ಬಣ್ಣ ಕೂಡ ಬರುತ್ತೆ. ಅದು ಕೂಡ ಒಳ್ಳೆ ಆರೋಗ್ಯಕರವಾಗಿ ದೇಹಕ್ಕೆ ತುಂಬಾ ಒಳ್ಳೇದು. ಆಡ್ತಾ ಆಡ್ತಾ ತುಪ್ಪ ಕೂಡ ಐದಾರು ಚಮಚ ತುಪ್ಪ ಬೇಕು, ಯಾಕೆಂದ್ರೆ ಸಬ್ಬಕ್ಕಿ ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಅದಕ್ಕೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹ್ಮ್
ಸಬ್ಬಕ್ಕಿ ಶಿರ ರೆಡಿ ಆಗಿದೆ, ಪಾತ್ರೆಗೆ ಹಾಕೊಳ್ತೀನಿ. ಶೇವಿಗೆಯಲ್ಲಿ ಕೂಡ ಮಾಡ್ತಾರೆ, ರವಾದಲ್ಲೂ ಕೂಡ ಮಾಡ್ತಾರೆ, ಅನ್ನದಲ್ಲಿ ಕೂಡ ಕೇಸರಿ ಬಾತ್ ಮಾಡ್ತಾರೆ. ನಾನು ನಿಮಗೆ ಹೊಸ ತರಹದ ಸಬ್ಬಕ್ಕಿಯಲ್ಲಿ ನಿಮಗೆ ಶಿರ ಮಾಡಿ ತೋರಿಸಿದ್ದೀನಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರ್ತೀರಲ್ಲ, ಅದನ್ನ ಅದರ ಮೇಲೆ ಹಾಕಬೇಕು. ಸಬ್ಬಕ್ಕಿ ಶಿರ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಬ್ಬಕ್ಕಿಯಿಂದ ಮಾತ್ರ ಮಾಡಬಹುದು ಅಂತೇನಿಲ್ಲ, ಶಾವಿಗೆಯಿಂದ ಮಾತ್ರ ಮಾಡಬಹುದು ಅಂತಿಲ್ಲ, ಎಲ್ಲಾ ರೀತಿಯಲ್ಲಿ ಶಾವಿಗೆಯಲ್ಲಿ ಮತ್ತೆ ಹೆಸರು ಬೇಳೆಯಲ್ಲಿ ಅಕ್ಕಿಯಲ್ಲಿ ಸಬ್ಬಕ್ಕಿಯಲ್ಲಿ ಶಿರ ಮಾಡಬಹುದು, ಅಂದ್ರೆ ಕೇಸರಿ ಬಾತ್ ಮಾಡಬಹುದು. ಇದೇ ರೀತಿ ನಾನು ಹೊಸ ಹೊಸ ಅಡುಗೆನ ಅಜ್ಜಿ ಮನೆ ಅಡುಗೆಯಲ್ಲಿ ವಿವಿಧ ರೀತಿಯಲ್ಲಿ ಶುಚಿಯಾದ ರುಚಿಯಾದ ಸವಿಯಾದ ಅಡುಗೆಗಳನ್ನ ಅಜ್ಜಿ ಮನೆಯಲ್ಲಿ ಮತ್ತೆ ಮತ್ತೆ ತೋರಿಸ್ತಾ ಇರ್ತೀನಿ. ನಾಳೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.